ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ನಮ್ಮ ಸಕಲ ಸುದ್ದಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾನು ನಿಮಗೆ ಏನು ಹೇಳ್ತೀನಪ್ಪ ಅಂತಂದರೆ, ಸೊ ನಾವು ಡಿಸೆಂಬರಲ್ಲಿ ಮತ್ತು ಲಾಸ್ಟ್ ವೀಕ್ ಲಾಸ್ಟ್ ಮಂತಲ್ಲೂ ಸಹ ಒಂದು ಪೋಲ್ನ ಕಂಡಕ್ಟ್ ಮಾಡಿದ್ವಿ. ಅದೇನಪ್ಪ ಅಂತಂದರೆ, ಅತ್ಯುತ್ತಮ ನಟಿ ಯಾರು ಮತ್ತು ಜನಪ್ರಿಯ ನಟಿ ಯಾರು, ಅತ್ಯುತ್ತಮ ಸೀರಿಯಲ್ ಯಾವುದು ಅನ್ನೋದನ್ನು ನಾವು ಒಂದು ಪೋಲನ್ನು ಕಂಡಕ್ಟ್ ಮಾಡಿದ್ವಿ ಸ್ನೇಹಿತರೆ. ಸೊ ಈ ವಿಡಿಯೋದಲ್ಲಿ ಭಾಳಷ್ಟು ಬೇಡಿಕೆ ಬರ್ತಾಯಿತ್ತು ನನಗೆ ಕಮೆಂಟ್ ಬಾಕ್ಸಲ್ಲಿ. 2020 ಜನಪ್ರಿಯ ನಟ ಯಾರು, ಅಂದರೆ ಜನಮೆಚ್ಚಿದ ನಾಯಕ ಯಾರು ಅನ್ನೋ ಒಂದು ಪೋಲ್ನ ಕಂಡಕ್ಟ್ ಮಾಡಿ ಅಂತೇಳಿ. ಸೊ ಈ ವಿಡಿಯೋದಲ್ಲಿ ಆ ಪೋಲ್ನ ಕಂಡಕ್ಟ್ ಮಾಡ್ತೀವಿ, ಮತ್ತು ಏನೇನು ರೂಲ್ಸ್ ಇರುತ್ತೆ ಅನ್ನೋದನ್ನು ಹೇಳ್ತೀನಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಯೂಟ್ಯೂಬ್ ವಾಹಿನಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೆ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ವಾಹಿನಿಯಲ್ಲಿ ಬರುವ ಎಲ್ಲ ವಿಡಿಯೋಗಳ ಮಾಹಿತಿಗಾಗಿ ಈ ಪಕ್ಕದಲ್ಲಿ ಕಾಣುವಂತಹ ನೋಟಿಫಿಕೇಷನ್ ಬೆಲ್ಲನ್ನು ಒತ್ತಿ. ಸೊ ಬನ್ನಿ ಸ್ನೇಹಿತರೆ, ನಿಮ್ಮ ಸಮಯನ ವ್ಯರ್ಥ ಮಾಡದೆ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, 2020 ಅತ್ಯುತ್ತಮ ನಟ, ಜನಪ್ರಿಯ ನಟ, ಜನಮೆಚ್ಚಿದ ನಾಯಕ ಯಾರು ಎನ್ನುವಂಥದ್ದು ಈ ಪೋಲ್ ಸ್ನೇಹಿತರೆ. ಸೊ ಇದರಲ್ಲಿ ರೂಲ್ಸ್ ಏನಂತ ಹೇಳ್ತೀನಿ. ಸೊ ಭಾಳಷ್ಟು ಜನಕ್ಕೆ ಈಗಾಗಲೇ ಗೊತ್ತು. ಸೊ ಯಾರು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ರೆ ಅವ್ರು ಕೇಳ್ಕೊಳ್ಳಿ, ಅಥವಾ ಯಾರಿಗಿನ್ನೂ ಅರ್ಥ ಆಗಿಲ್ಲ ಇನ್ನೊಂದ್ಸಲ ಹೇಳ್ತೀನಿ, ಸರಿಯಾಗಿ ಕೇಳಿಸ್ಕೊಳ್ಳಿ. ಸೊ ಏನಪ್ಪ ಅಂತಂದರೆ, ನಾವು ಈ ವಿಡಿಯೋದಲ್ಲಿ ಒಂದು ಪೋಲ್ನ ಕಂಡಕ್ಟ್ ಮಾಡ್ತೀವಲ್ವ, ನೀವು ವೋಟ್ನ ಹೇಗೆ ಮಾಡೋದು ಅಂತಂದರೆ, ಕಮೆಂಟ್ ಬಾಕ್ಸ್ಗೆ ಹೋಗಿ ನಿಮ್ಮ ನೆಚ್ಚಿನ ನಾಯಕ ಯಾರು ಎನ್ನೋದನ್ನು ನೀವು ಅಲ್ಲಿ ಕಮೆಂಟ್ ಮಾಡಬೇಕಾಗುತ್ತೆ. ಒಂದು ಕಮೆಂಟಲ್ಲಿ ಒಬ್ಬರ ಹೆಸರನ್ನಷ್ಟೇ ನೀವು ಕಮೆಂಟ್ ಮಾಡಬೇಕಾಗುತ್ತೆ. ಸೊ ಎರಡು ಕಮೆಂಟು, ಎರಡು ಹೆಸರುಗಳನ್ನ ಒಂದೇ ಕಮೆಂಟಲ್ಲಿ ನೀವು ಮಾಡೋ ಹಾಗಿಲ್ಲ. ಮತ್ತು ನೀವು ಎಷ್ಟು ಬೇಕಾದರೂ ವೋಟ್ಗಳನ್ನ ಮಾಡ್ಬೋದು. ಅಂದರೆ ಸಪೋಸ್ ನಿಮಗೆ ಆರ್ಯವರ್ಧನ್ ಅವ್ರು ಇಷ್ಟ ಆಗಿದ್ದಾರೆ ಅಂದ್ಕೊಳ್ಳಿ, ಕಮೆಂಟ್ ಬಾಕ್ಸ್ನಲ್ಲಿ ಆರ್ಯವರ್ಧನ್ ಅಷ್ಟೇ ನೀವು ಕಮೆಂಟ್ ಮಾಡಬೇಕಾಗುತ್ತೆ. ಇನ್ನೊಬ್ಬರ ಹೆಸರನ್ನ ನೀವು ಕಮೆಂಟ್ ಮಾಡಬಾರ್ದು. ಮತ್ತು ನೀವು ಕಮೆಂಟ್ ಎಷ್ಟು ಬೇಕಾದರೂ ಮಾಡ್ಬೋದು. ಒಂದು ಕಮೆಂಟಲ್ಲಿ ಆರ್ಯವರ್ಧನ್ ಅಂತ ಕಮೆಂಟ್ ಮಾಡಿದ್ರೆ ಮತ್ತು ನೆಕ್ಸ್ಟ್ ಕಮೆಂಟಲ್ಲಿ ಆರ್ಯವರ್ಧನ್ ಅಂತ ಕಮೆಂಟ್ ಮಾಡ್ಬೋದು. ಎಷ್ಟು ಸಲ ಬೇಕಾದರೂ ನೀವು ಕಮೆಂಟ್ ಮಾಡ್ಬೋದು. ಇದಕ್ಕೆ ಯಾವುದೇ ಒಂದು ರಿಸ್ಟ್ರಿಕ್ಷನ್ಸು ಇರೋಲ್ಲ ಸ್ನೇಹಿತರೆ. ಇನ್ನು ಈ ಪೋಲು ಎಲ್ಲಿವರೆಗೂ ಇರುತ್ತೆ ಅನ್ನೋದು ನೋಡೋದಾದರೆ ಸ್ನೇಹಿತರೆ, 13ನೇ ತಾರೀಕುವರೆಗೂ ಈ ಪೋಲು ಇರುತ್ತೆ ಸ್ನೇಹಿತರೆ. ಸೊ ನನಗೆ ಸಮಯ ಸಿಕ್ಕರೆ ನಾನು ಖಂಡಿತ 14ನೇ ತಾರೀಕಿಗೆ ಇದರ ರಿಸಲ್ಟ್ನ ಅನೌನ್ಸ್ ಮಾಡ್ತೀನಿ. ಸಪೋಸ್ ಸಿಕ್ಕಿಲ್ಲ ಅಂದರೆ, ಸೊ ಒಂದು 2-3 ದಿವಸದ ಒಳಗಡೆ ನಾನು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಈ ಪೋಲ್ನ ರಿಸಲ್ಟ್ನ ಅನೌನ್ಸ್ನ ಮಾಡ್ತೀನಿ ಸ್ನೇಹಿತರೆ. ಸೊ ಎಲ್ಲರಿಗೂ ಅರ್ಥ ಆಯಿತು ಅನ್ಕೋತೀನಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು. ಸೊ ಮತ್ತಿನ್ನೇನಕ್ಕೆ ಬನ್ನಿ ತಡ ಮಾಡೋದು, ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ನೆಚ್ಚಿನ ನಾಯಕ ಯಾರು ಅನ್ನೋದನ್ನು ಕಮೆಂಟ್ ಮಾಡಿ ಸ್ನೇಹಿತರೆ. ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ. ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಈ ಕೂಡಲೇ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ, ಮತ್ತು ನಿಮ್ಮ ನೆಚ್ಚಿನ ನಾಯಕ ಯಾರು ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ. ಜೈ ಹಿಂದ್, ಜೈ ಕರ್ನಾಟಕ.